ಸರ್ ಹಸು ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಫಸ್ಟು ಹಿಂದ್ಗಡೆ ಬಾಟಮ್ ನೋಡಬೇಕು, ಪ್ರೆಗ್ನೆನ್ಸಿ ಆದರೆ ಫಸ್ಟ್ ಕೆತ್ತಲು ನೋಡಬೇಕು, ಇನ್ನು ಎಷ್ಟು ದಿನ ಬೇಕು ಎಲ್ಲ ನೋಡಿ ಆಮೇಲೆ ಮಲೆ ಒಡಿಬೇಕು. ಹಾಲು ಒಂದೊಂದು ಕಲ್ಬಾವಾಗಿ ಹಾಲು ಬರಲ್ಲ, ಸ್ವಲ್ಪ ಅವ್ರು ಮಲೆ ಒಡೆದ್ಬಿಟ್ಟು ಆಗಲೇ ನೀರು ಹಾಕಿರಿ ಏನಾಗಲ್ಲ ಗಬ್ದಸಿನಲ್ಲಿ. ಆಮೇಲೆ ಹಿಂದ್ಗಡೆ ಇವೆರಡು ಕಾಲು ನೋಡಬೇಕು, ಚಿನ್ನಿ ಚಿನ್ನಿ ಬಂದು ಕೆಳಗೆ ಎಂಟು ಚಿನ್ನಿ ಇರ್ತವೆ, ಆ ಎಂಟು ಚಿನ್ನಿನೂ ಒಂದೊಂದು ಯಾವುದ್ರೆಲ್ಲ ಓಡಾಡಿಸಿ ಹೇಳ್ತಿರೋದು, ಹುಳ ಬಿದ್ದಿರೋದು ಆ ಥರ ಆಗಿರುತ್ತೆ. ಇದೊಂದು ನೋಡ್ಬೇಕು ಮೇಯ್ನು. ಇನ್ನು ಮುಂದ್ಗಡೆ ಈ ಮುಂದ್ಗಡೆ ಕಾಲಲ್ಲಿ ಇದು ನೋಡಬೇಕು. ಆಮೇಲೆ ಹಸುನ ಬಿಟ್ಟು ಅಲ್ಲಿ ನೋಡಬೇಕು, ಅಲ್ಲಿ ನೋಡಾದ್ಮೇಲೆ ಇಲ್ಲಿ ಇಟ್ಕೊಂಡು ಒಂದು ಬೆಳ್ಳಲ್ಲಿ ನೋಡಬೇಕು. ಆಮೇಲೆ ನಾವು ನೆಕ್ಸ್ಟ್ ನೋಡೋದೇ ಅಲ್ಲು ಹಸು ಎಷ್ಟಲ್ಲಾಗಿದೆ. ಇದೀಗ ನಾಲ್ಕಲ್ಲಾಗೈತೆ, ನಾಲ್ಕಲ್ಲಾಗೈತೆ ಅಂದರೆ ಇದು ನಾಲ್ಕನೇ ಕರ ಗಬ್ಬಾಗಿರೋದು ಸೇರಿ. ಸರ್ ಆದಾಯ ನಮ್ದು ಎಲ್ಲ ಸೇರಿ ಒಂದು 70,000 ಬರುತ್ತೆ ತಿಂಗಳಿಗೆ. 70,000 ತಿಂಗಳಿಗೆ ಆದಾಯ ಬರ್ತಾ ಇದೆ ಅಂದರೆ ಹಾಲು ಸಗಣಿ ಎಲ್ಲದಿಂದ? ಹಾಲು ಸಗಣಿ ಎಲ್ಲ ಸೇರಿ ಸರ್. ಮಿಷಿನ್ ತರ್ತೀನಿ ಅಂದರೆ 8-9 ಲಕ್ಷ ಸರ್. ಜನ್ರೇಟರ್ ಲಕ್ಷ ನೀವು ಇದಕ್ಕೆ ಬಂಡವಾಳ ಹಾಕಿದಿರಾ ಸರ್? ಈಗಾಗಲೇ ಆದಾಯ ತಗೊಂಡಿದ್ದೀರಿ ಇದರಿಂದ? ಆದಾಯ ಬಂದೈತೆ ಸರ್. ನಮ್ದಲ್ಲ ಇದು 8 ವರ್ಷ ರನ್ನಿಂಗ್. ಫಸ್ಟ್ 3 ವರ್ಷ 500 ಲೀಟ್ರದ್ದು ಇತ್ತು ಶರಾಪು. ಇದು ಪ್ರಮೋದ್ಯನ್ ಕಡೆಯಿಂದ ಹಾಕ್ಸಿರೋದು, ಇದು ಅದೇ ಬಂದೈತೆ ಸರ್. ಇದು ಒಳಗೆ ಸೇಮ್ ಮನೇಲಿ ಯಾವ ಥರ ಮಂತ್ ಕರೆಯುತ್ತೋ ಅದೇ ಥರ ಒಳಗೆ ನೋಡಿ ಹಾಲೆಂಗೆ ಮಿಕ್ಸ್ ಆಯ್ತೈತೆ. ಇದರಿಂದ ಹಾಲು ಕೋಲ್ಡ್ ಇರುತ್ತೆ, ಹಾಲು ಬೇಗ ಕೆಡಲ್ಲ. ಇದೇ 11 ಗಂಟೆ ಕೆಪಾಸಿಟಿ ಇರುತ್ತೆ ಬ್ಯಾಟ್ರಿಯಿಂದ. ಆ ಥರ ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಂಡು ನಮ್ಮ ವೀಕ್ಷಕರಿಗೆ ಫಸ್ಟು. ಸರ್ ನನ್ನ ಹೆಸರು ಶಶಾಂಕ್ ಅಂತ, ನಾನೀಗ SLC ಓದ್ತಾ ಇದ್ದೀನಿ ಇರಿಸೋ ಶಾರದಾನಿಕೇತನ ಸ್ಕೂಲಲ್ಲಿ. ನಮ್ಮ ತಂದೆಯವರು ಹೈನುಗಾರಿಕೆ ಮಾಡೋರೆ, ಇವ್ರು ಹೆಚ್ಚು ಕಮ್ಮಿ 12-15 ವರ್ಷದಿಂದ ಇದರಲ್ಲೇ ಅವರೇ. ನಾವು ಹಂಗೆ ಸ್ವಲ್ಪ ಮುಂದುವರಿತಾ ಇದ್ವಿ. ತಾಲೂಕು ಡಿಸ್ಟಿಕ್ ಯಾವುದು ನಿಮ್ಮ ಊರು? ಊರ ಹೆಸರು ಉಳಿಗೆರೆ ಸರ್. ತಾಲೂಕು ಬಂದು ಚಂದ್ರಪಣ್ಣ, ಹೋಬಳಿ ಶ್ರವಣಬೆಳಗೊಳ, ಹಾಸನ ಡಿಸ್ಟಿಕ್. ಸರಿ, ಹೈನುಗಾರಿಕೆ ಬರೋಕ್ಕೆ ನಿಮಗೆ ಯಾವ ಥರ ಮಾಹಿತಿ ಸಿಕ್ತು ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಹೈನುಗಾರಿಕೆನ, ಮತ್ತು ಇದಕ್ಕೆ ಬರೋಕ್ಕೆ ಉದ್ದೇಶ ಹೈನುಗಾರಿಕೆಗೆ? ಹೈನುಗಾರಿಕೆಯಲ್ಲಿ ಸರ್ ನಮ್ಮದು ಅಂದ್ರೆ ಇಲ್ಲೇ ತೋಟ ಐತೆ, ಒಂದು 10 ಎಕರೆ ತೋಟ ಐತೆ. ಕಡ್ಡಿ ಬೆಳ್ಕೊಂಡು ಎಲ್ಲದಕ್ಕೂ ಹೋಲಿಸ್ಕೊಂಡು ಹೈನುಗಾರಿಕೆ ಬೆಸ್ಟ್ ಅನ್ಸುತ್ತೆ. 15 ವರ್ಷದಿಂದ ಮುಂದುವರಿತಾ ಇದ್ದೀವಿ, ಇನ್ನೂ ಮುಂದುವರಿತೀವಿ. ಎಷ್ಟು ಹಸುಗಳು ಸಾಕಿರಿ ಸರ್? ಸರ್ ನಮ್ಮದು ಫಸ್ಟ್ 10 ಇದೆ, ಈಗ 2 ಕೊಟ್ಟು ಇನ್ನು 2 ತಗೋಬೇಕು. ಎಷ್ಟು ಹತ್ತೆ ಮಾಡಿರೋದು ನೀವು? 10. ಫಸ್ಟು 38 ಗಂಟೆ ಇದ್ದ, ಹಾಗಾಗಿ ಈಗ ಸ್ವಲ್ಪ 10 ಬಂದಿದ್ದೀವಿ, ಕಮ್ಮಿ ಮಾಡಿದ್ದೀವಿ, ಇನ್ನು ನೆಕ್ಸ್ಟ್ ತಗೋಬೇಕು. ಸರ್ ಹಸು ಸೆಲೆಕ್ಷನ್ ಮಾಡಬೇಕು ಅಂದರೆ ಫಸ್ಟು ಹಿಂದ್ಗಡೆ ಬಾಟಮ್ ನೋಡಬೇಕು, ಪ್ರೆಗ್ನೆನ್ಸಿ ಆದರೆ ಫಸ್ಟ್ ಕೆತ್ತಲು ನೋಡಬೇಕು, ಇನ್ನು ಎಷ್ಟು ದಿನ ಬೇಕು ಎಲ್ಲ ನೋಡಿ ಆಮೇಲೆ ಮಲೆ ಒಡಿಬೇಕು. ಹಾಲು ಒಂದೊಂದು ಕಲ್ಬಾವಾಗಿ ಹಾಲು ಬರಲ್ಲ, ಸ್ವಲ್ಪ ಅವ್ರು ಮಲೆ ಒಡೆದ್ಬಿಟ್ಟು ಆಗಲೇ ನೀರು ಹಾಕಿರಿ ಏನಾಗಲ್ಲ ಗಬ್ದಸಿನಲ್ಲಿ. ಆಮೇಲೆ ಹಿಂದ್ಗಡೆ ಇವೆರಡು ಕಾಲು ನೋಡಬೇಕು, ಚಿನ್ನಿ ಚಿನ್ನಿ ಬಂದು ಕೆಳಗೆ 8 ಚಿನ್ನಿ ಇರ್ತವೆ, ಆ 8 ಚಿನ್ನಿನೂ ಒಂದೊಂದು ಯಾವುದ್ರೆಲ್ಲ ಓಡಾಡಿಸಿ ಹೇಳ್ತಿರೋದು, ಹುಳ ಬಿದ್ದಿರೋದು ಆ ಥರ ಆಗಿರುತ್ತೆ. ಇದೊಂದು ನೋಡ್ಬೇಕು ಮೇಯ್ನು. ಇನ್ನು ಮುಂದ್ಗಡೆ ಈ ಮುಂದ್ಗಡೆ ಕಾಲಲ್ಲಿ ಇದು ನೋಡಬೇಕು. ಆಮೇಲೆ ಹಸುನ ಬಿಟ್ಟು ಅಲ್ಲಿ ನೋಡಬೇಕು, ಅಲ್ಲಿ ನೋಡಾದ್ಮೇಲೆ ಇಲ್ಲಿ ಇಟ್ಕೊಂಡು ಒಂದು ಬೆಳ್ಳಲ್ಲಿ ನೋಡಬೇಕು. ಆಮೇಲೆ ನಾವು ನೆಕ್ಸ್ಟ್ ನೋಡೋದೇ ಅಲ್ಲು ಹಸು ಎಷ್ಟಲ್ಲಾಗಿದೆ. ಇದೀಗ ನಾಲ್ಕಲ್ಲಾಗೈತೆ, ನಾಲ್ಕಲ್ಲಾಗೈತೆ ಅಂದರೆ ಇದು ನಾಲ್ಕನೇ ಕರ ಗಬ್ಬಾಗಿರೋದು ಸೇರಿ. ಇನ್ನು 4 ಎಕರೆ ಆದಮೇಲೆ 6 ಹಲ್ಲು ಹೊಸ್ಬಾಯಿ, ಇನ್ನು ಆ ಥರ ಮುಂದುವರಿಯುತ್ತೆ ಸರ್. ಒಂದು ಹಸು ಹೆಚ್ಚು ಕಮ್ಮಿ ಅಂದರೆ 20 ವರ್ಷ ಇರುತ್ತೆ. 20 ವರ್ಷ ಸರ್. ಹೈಯೆಸ್ಟ್ ಹಾಲು ಕೊಡ್ತಾರೆ ಯಾವ ಸಮಯ? ಹೈಯೆಸ್ಟ್ ಹಾಲು ಕೊಡೋದು ಇದು ಸರ್, ಇದು ಕರೆಕ್ಟಾಗಿ 16-18 ಲೀಟ್ರ್ ಹಾಲು ಕೊಡುತ್ತೆ. ಈಗ 6.5 ಕೊಡ್ತೈತೆ, 5 ತಿಂಗಳಿಗೆ ಹಬ್ಬ, ಇನ್ನು 2 ತಿಂಗಳು ಕರೆಕ್ಟಾಗಿ 7.5 ತಿಂಗಳಿಗೆ ಒಪ್ಪತ್ತಿ ಬೀಳಿಸ್ಬೇಕು ಅದನ್ನ. ಅಂದರೆ ಹಿಂದೆ ಸ್ವಲ್ಪ ಡ್ರೈ ಮಾಡಿ ಒಣಲ್ ಅಂತದ್ದು ಹಾಕಿ ಹಾಲು ಸೀದಾದ್ಮೇಲೆ ಅಲ್ಲಿದೆಯಲ್ಲ ಅದು ಪ್ರೆಗ್ನೆನ್ಸಿ, ಈಗ ಇನ್ನೊಂದು ತಿಂಗಳಲ್ಲಿ ಕರೆಕ್ಟ್ ಬೇಕದಕ್ಕೆ ಡೇಟು. ಈಗ ತಿಂಡಿ ಶುರು ಮಾಡಿದ್ದೀನಿ ಅದಕ್ಕೆ, ಅದಕ್ಕೆ ಈಗ ತಿಂಡಿ ಶುರು ಮಾಡಿದ್ದೀನಿ. ಇದು ಪಡ್ಡೆ,
ಇದು ಇನ್ನೂ ಹೆಚ್ಚು ಕಮ್ಮಿ 6 ತಿಂಗಳು ಬೇಕು ಗರ್ಭತಾಳಕ್ಕೆ. ಇನ್ನು 6 ತಿಂಗಳು ಅದಕ್ಕೆ ಒಳಗೆ ಇದ್ದು ಇನ್ನು 6 ತಿಂಗಳಲ್ಲಿ ಗರ್ಭತಾಳಕ್ಕೆ. ಸರ್, ಹಸುಗಳಿಗೆ ಏನಾದ್ರು ಹೆಸರು ಮಾಡಿದ್ದೀರಾ? ಹಸುಗಳಿಗೆ ಹೆಸರು ಇದೆ ಸರ್. ಏನು ಹೆಸರು ಇದೆ? ಪರಿಚಯ ಮಾಡ್ಕೊಳ್ಳಿರೋದು. ಸರ್, ಇದು ನಮ್ಮಲ್ಲಿ ಜರ್ಸಿ, ಇದೊಂದೇ ಲೋ ಮಿಲ್ಕಿಂಗ್ ಇರೋದು, ಲೋ ಮಿಲ್ಕಿಂಗ್ ಕೆಪಾಸಿಟಿ. ಇದನ್ನ ಯಾಕೆ ಮಡಿಕೋಬೇಕು ಅಂದರೆ, ಒಂದು ಫ್ಯಾಟು ಎಸ್ ಎನ್ ಎಫ್ ಡಿಗ್ರಿ ಅಂತ ಏನಂತೀರಾ, ಆ ಡಿಗ್ರಿ ಮೇನ್ ಇದರಲ್ಲೇ ಇರೋದು. ಇದರಲ್ಲಿ ಜರ್ಸಿ, ರೆಡ್ ಆನ್ ಆಲ್ ಬ್ಲ್ಯಾಕ್ ಇಂಥದ್ರಲ್ಲೇ ಜರ್ಸಿ ಬರೋದು. ಎಚ್ ಎಫ್ ಅಲ್ಲಿ ಅಷ್ಟು ಫ್ಯಾಟ್ ಎಸ್ ನಮಗೆ ಬರೋಲ್ಲ, ಬೇಕಾದ್ರೆ ಹಾಲು ಬರುತ್ತೆ. ಇದು ಈಗಲೂ 8.5 ಹಾಲು ಕೊಡುತ್ತೆ, 8.5 ಅಷ್ಟೇ ಕೊಡೋದು. ಆದರೂ ಈ ಹೊಸ ಆರೋಗ್ಯದಲ್ಲೂ ಚೆನ್ನಾಗೈತೆ. ಆಮೇಲೆ ಫ್ಯಾಟ್ ಎಸ್ ಎನ್ ಎಫ್ ನಂಬರ್ ಒಂದು, ಇದು ಅಷ್ಟೇ 12-14 ಲೀಟ್ರ್ ಹಾಲು ಕೊಡುತ್ತೆ. ಈಗ 3 ತಿಂಗಳಿಗೆ ಹಬ್ಬ, ಈಗಲೂ 6.5-7-8 ಕರಿತಾ ಇದ್ದೀನಿ. ಇದು ಅಷ್ಟೇ, ಫ್ಯಾಟ್ ಎಸ್ ಎನ್ ಎಫ್ ಚೆನ್ನಾಗಿದೆ. ಆದರೆ ಇದೇನು ಅಂದರೆ ಜಾಸ್ತಿ ಹಾಲು ಕೊಡುತ್ತೆ, 16-18 ಲೀಟ್ರು. ಇದ್ರಲ್ಲಿ ಫ್ಯಾಟ್ ಎಸ್ ಎನ್ ಎಫ್ ಏನು ಕಳಿಯೋಂಗಿಲ್ಲ, ಒಟ್ಟಿನಲ್ಲಿ 7 ಕಣ ಮಾಡ್ತಲೇನಿಲ್ಲ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬಂದರೆ ಇದ್ರ ಹೆಸರು ಚಿನ್ನ ಅಂತ, ಚಿನ್ನ ಅಂತ. ಇದು ಒಂಥರ ಮಕ್ಕಳು ಸಾಕ್ನಾಗ ಸಾಕೈತೆ ನಮ್ಮಪ್ಪ. ಇದು 14.5-15 ಲೀಟ್ರ್ ಹಾಲು ಕೊಡುತ್ತೆ. ಇದು ಹಸಿ ಕೆಪಾಸಿಟಿದಾಗ ಅದೇ ಒಟ್ಟಿನಲ್ಲಿ ಎಷ್ಟು. ಇನ್ನು ಅಲ್ಲಿಂದ ಬಂದರೆ ಇದು ಅಷ್ಟೇ, 16-18 ಲೀಟ್ರ್ ಹಾಲು ಕೊಡುತ್ತೆ. ಎಲ್ಲಕ್ಕೂ ಹೋಲಿಸ್ಕೊಂಡು ಇದೊಂದು ಸ್ವಲ್ಪ ಲಕ್ಷಣ ಕಮ್ಮಿ, ಯಾಕೆಂದ್ರೆ ಕೊಂಬಿಸಲಿಲ್ಲ ಆಗ. ಆಗ ಇದೊಂದು ಸ್ವಲ್ಪ ಲಕ್ಷಣ ಕಮ್ಮಿ, ಇನ್ನಿನ್ನು ಎಲ್ಲಕ್ಕೂ ಕೊಂಬಿಸ್ ಐತೆ. ಆದರೂ ಹೊಸ ಏನು ಕಾಣ್ತಾ ಇಲ್ಲ. ಸರ್, ಈಗ ನಿಮ್ಮ ಹಸುಗಳನ್ನ ಪರಿಚಯ ಮಾಡಿಕೊಟ್ರಿ, ಮತ್ತೆ ಅದು ಎಷ್ಟೆಷ್ಟು ಹಾಲು ಲೀಟ್ರ್ ಕೊಡುತ್ತೆ ಅವೆಲ್ಲ ಮಾತಾಡಿದ್ರಿ. ಈಗ ಹಸುವನ್ನ ಮತ್ತೆ ಕರುಗಳ ಬಗ್ಗೆ ಮಾತಾಡೋಣ. ಸರ್, ನೀವು ಒಂದು ಕಡೆ ರೈತರಿಂದ ಕೊಂಡ್ಕೊಂಡು ಬರ್ತೀರಾ ಹಸುನ, ನೀವು ತಂದ ಮೇಲೆ ಯಾವ ಥರ ಆರೈಕೆ ಮಾಡ್ತೀರಾ, ಹಾಲನ್ನ ಯಾವ ಥರ ಹೆಚ್ಚಿಸ್ತೀರಾ? ಹಾಲು ಅಂದ್ರೆ ಸರ್, ನಮ್ಮ ಮೇನು ಪ್ರೋಟೀನ್ ನಮ್ದಿದೆ, ನಮ್ಮ ಡೈರಿಯಿಂದ ಪ್ರೋಟೀನ್ ಅಂತ ಪ್ರೋಮಿನ್ ಅಂತ ಒಂದು ಕೊಡ್ತಾರೆ, ಅದು ಎಳ್ಳಿಂಡಿ. ಅದನ್ನ 1.5 ಕೆಜಿ ಕೆಜಿ ಹಾಕ್ತೀವಿ ಗಬ್ದಸಿಗೆ. ಆಮೇಲೆ ಈ ಹಸು ಏನಿದೆ, ಇವೆಲ್ಲ ಮನೆ ಹಸುಗಳು ನಮ್ಮ ಹತ್ರ ಇರೋವು. ಕೊಂಡಿರೋ ಹಸು ಏನು ಮಾಡಬೇಕು ಅಂದರೆ, ಕರೆಕ್ಟಾಗಿ ಅವ್ರು ಹಾಲು ಸೀಸ್ ಕೊಟ್ಟಿರ್ತಾರೆ, ನಾವು ಕರೆಕ್ಟಾಗಿ ಬಾಟಮ್ ನೋಡ್ಕೊಂಡು, ಇನ್ನೊಂದು 1.5 ತಿಂಗಳು ಇರುತ್ತೆ ಅಂದರೆ, ಕರೆಕ್ಟಾಗಿ ಅದಕ್ಕೆ ನಾವು 10 ಕೆಜಿ 8 ಕೆಜಿ ಆ ಥರ ಹಸಿನ ಮೇಲೆ ಡಿಪೆಂಡ್ ಆದಂಗೆ ಕೊಡಬೇಕು. ಈಗ ಈ ಹಸಿಗೆ ನಾನು ಅಷ್ಟು ಕೊಡೋಕ್ಕಾಗಲ್ಲ, ಆ ನನ್ನ ಜರ್ಸಿ ಹೇಳಿದ್ನಲ್ಲ, ಆ ಹಸಿಗೆ ಅಷ್ಟು ಕೊಡೋಕ್ಕಾಗಲ್ಲ. ಈ ಹಸಿಗೆ 10-12 ಕೆಜಿ ಕೊಡೋದ್ರಿಂದ 1.5 ಕೆಜಿ ಕೊಡಬೇಕು ಒಂದು ಹಸಿಗೆ. ಆ ಕಡೆ ಅದಕ್ಕೆ 3/4 ಕೆಜಿ ಕೊಡಬೇಕು, ನುಚ್ಚು 1-1.5. ಇನ್ನು ಅವು ಬಿಟ್ಟರೆ ರವೆ ಬೂಸ ಅದೆಲ್ಲ 3/4 ಕೆಜಿ ಎಕ್ಸ್ಟ್ರಾ. ಪ್ರೋಮಿನ್ ಬಂದು 1 ಕೆಜಿ. ಇನ್ನು ಫುಡ್ಡಿಂದಿದೆ. ನೆಕ್ಸ್ಟು ಅದು ಕರು ಹಾಕಿದ್ಮೇಲೆ 1-2 ದಿವಸ ತಿಂಡಿ ಕೊಡೋಲ್ಲ, ಗಾಜೆಲ್ಲ ಇಳಿದಾದ್ಮೇಲೆ ಒಂದು 3 ದಿವಸ ಆದಮೇಲೆ ತಿಂಡಿ ಶುರು ಮಾಡ್ತೀವಿ. ಮಾಮೂಲಿ ಅದು 4.5-5 ತಿಂಗಳ ಗಂಟೆ ಇಟ್ಟು 3-15-20 ದಿವಸಕ್ಕೆ ಬರುತ್ತೆ. ನಾವು ಅದು 5 ತಿಂಗಳಿಗೆ ಬಂದಾಗ ಕೊಡಿಸ್ತೀವಿ, ಎಲ್ಲ ಸಿಗೂ ಇಟ್ಟು ಕೊಡಿಸ್ತೀವಿ. ಅದು ತೋರಿಸಿದ್ಮೇಲೆ 18 ಲೀಟ್ರು, ಅದು ಕೆಪಾಸಿಟಿ ಅನ್ನೋದಕ್ಕೆ ಜರ್ಮನ್ ಬೀಡ್ ಅಂತ ಬರುತ್ತೆ, ಜರ್ಮನ್ ಅಂತ, ಅದಕ್ಕೆ ಜರ್ಮನ್ ಕೊಡಿಸ್ತೀವಿ. ಆ ಜರ್ಸಿಗೆ ಜರ್ಸಿ ಕೊಡಿಸ್ತೀವಿ. ಇನ್ನು ಆಲ್ ಬ್ಲ್ಯಾಕ್ ಯಾವ್ದು ಇದ್ರೆ ಆಲ್ ಬ್ಲ್ಯಾಕ್ ಕೊಡಿಸ್ತೀವಿ. ಆಲ್ ಬ್ಲ್ಯಾಕಿಂದ ಹೆಚ್ ಎಫ್ನ ಕೊಡಿಸ್ಬೋದು, ಹೆಚ್ ಎಫ್ ಒಳ್ಳೆ ಕರ ಬರುತ್ತೆ. ಇನ್ನು ಈ ಹೆಚ್ ಎಫ್ ಹಸು ಇದೆಯಲ್ಲ, ಇದಕ್ಕೆ ಹೆಚ್ ಎಫ್ನೇ ಕೊಡಿಸ್ತೀವಿ. ಆಮೇಲೆ ಅದು ಬಂದಾದ್ಮೇಲೆ ಕರೆಕ್ಟಾಗಿ 20-25 ದಿವಸಕ್ಕೆ ನಮ್ಮ ವೆಟರ್ನರಿಯನ್ ಡಾಕ್ಟ್ರ್ ಯಾರಿದ್ದಾರೆ ಸಂಪರ್ಕದಲ್ಲಿ, ಅವ್ರನ್ನ ಕರೆಸಿ ಕೊಂಬಿಸಬೇಕು. ಆ್ಯಸಿಡ್ ಹಾಕ್ತಾರೆ. ಕೊಂಬಿಸೋ ಕಾರಣ ಸರ್, ನಮ್ಮದು ಪೆಡಾಕ್ ಇದೆ, ಅಲ್ಲಿ ಬಿಡೋಕ್ಕಾಗಲ್ಲ, ಎಲ್ಲ ಆದಾಡ್ತವೆ. ಕೊಂಬು ಏನು ಅವಶ್ಯಕತೆ ಇಲ್ಲ, ಒಂಥರ ಅನ್ಲಕ್ಷಣ ದನ. ಈ ಬೋಡಿ ಹೊಸಕ್ಕೆ ನೋಡಿದರೆ ಸರ್ ಜಾಸ್ತಿ ಕೊಡ್ಬೋದು, ಅದ್ರಿಗೆ ಲಕ್ಷಣ ಇರುತ್ತೆ. ಹಾಗಾಗಿ ನಮ್ಮ ಪೆಡಾಕಿ ಬಿಡೋದಕ್ಕೆಲ್ಲ ಅನುಕೂಲ ಆಗುತ್ತೆ. ಅದು ಕೊಂಬಿಸ್ತೀವಿ 20-25 ದಿವಸಕ್ಕೆ. ಆ್ಯಸಿಡ್ ಹಾಕ್ತಾರೆ, ಕಾಲು ಕಟ್ಬಿಟ್ಟು ಬಿಗಿ ಆ್ಯಸಿಡ್ ಹಾಕಿ 1/2 ಗಂಟೆ ಕಾಲು ಕಟ್ಟರೆ ಆಮೇಲೆ ಇನ್ಸ್ ಸರಿಯಾಗುತ್ತೆ. ಸರ್, ಒಂದು ಹಸು ಎಷ್ಟು ಕರುಗಳು ಹಾಕ್ಬೋದು? ಒಂದು ಹಸು ಸರ್ ಕರೆಕ್ಟ್ 18 ಕರು ಹಾಕ್ಬೋದು, ಅದು ಫಸ್ಟ್ರಿಂದ ಕೊನೆ ಗಂಟ. ಈಗ ಗಬ್ಬು ಟೈಮಲ್ಲಿ ಯಾವ ಥರ ಆರೈಕೆ ಮಾಡ್ತೀರಾ ಹಸುಗಳನ್ನ? ಗಬ್ಬು ಟೈಮಲ್ಲಿ ಅಂದ್ರೆ ಸರ್ ಸ್ವಲ್ಪ ಜಾರದಲ್ಲಿ ಇರೋ ಥರ ಅವಾಯ್ಡ್ ಮಾಡಿ ಆದಷ್ಟು. ಆಮೇಲೆ ಹಳ್ಳ ದಿಬ್ಬ ಆ ಕಡೆ ಎಲ್ಲ ತೋಟ ಕಟ್ಟರೆಲ್ಲ. ಆಮೇಲೆ ಇದು ಏನಿದೆ, ಮಾಮೂಲಿ ತಿಂಡಿ ಐಟಮ್ ಎಲ್ಲ ಹಂಗೆ ಕೊಡೋದು, 3 ತಿಂಗಳಿಗೆ ಈಟಿ ಕೊಡಿಸ್ಬಿಟ್ಟು 4-5 ತಿಂಗಳಿಗೆ. ಇನ್ನು ಅದು ಕರೆಕ್ಟಾಗಿ 7-7.5 ತಿಂಗಳಿಗೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು ತಿಂಡಿನ. ಅದಾ ಕೆಪಾಸಿಟಿ ಹಾಲು ಹೆಂಗೆ ಅಂದರೆ, ಕೆತ್ತಲು ಬಳ್ದಾಡಬೇಕು, 1/2 ಲೀಟ್ರ್ ಹಾಲು ಇರಬೇಕು, ಅದು ಸಿಹಿ ಕೆಪಾಸಿಟಿ ಇರಬೇಕು. ಇನ್ನು ಆ ಕಡೆ 16-18 ಲೀಟ್ರ್ ಹಸ ಐತಲ್ಲ, ಅದಕ್ಕೆ 2 ಬಿಸಿ ಮಾಡಿ 1/2 ಹೊಡೆದ್ರೆ ಹಾಲು ಸಿಕ್ಕಳುತ್ತೆ, ಅದೇನಾಗಲ್ಲ. ಇನ್ನು ಅದಾದ್ಮೇಲೆ ಕರೆಕ್ಟಾಗಿ 8 ತಿಂಗಳು, 8 ತಿಂಗಳಿಗೆ ಕರೆಕ್ಟಾಗಿ ನನಗೆ ಹಸಿಗೆ ಸುರಿದಲ್ಲ ಪ್ರೋಮಿನ್ ಎಲ್ಲ, ಆ ಥರ ಸುರು ಸಾಕು. ಅಂದರೆ ಸರ್, ಒಂದು ಹಸುಗೆ ಎಷ್ಟು ಕೆಜಿ ಫುಡ್ ಕೊಡ್ಬೋದು ಅಂದಾಜು? 8-10 ಕೆಜಿ ಕೊಡ್ಬೋದು ಸೈತ. 70 ಒಂದು ಟೈಮ್ ಬೆಳಗ್ಗೆ ಮಾತ್ರ 10 ಕೆಜಿ ಕೊಡಬೇಕು ಹಸುಗೆ. ಅಂದರೆ ಯಾವ್ಯಾವ ಕೊಡ್ತೀರೋ ಇನ್ನೊಂದ್ಸರಿ ಹೇಳ್ಬಿಡಿ. ಅಳ್ಜಾಳು ನುಚ್ಚು ಕೊಡ್ತೀವಿ 1/2 ಕೆಜಿ, ಪ್ರೋಮಿನ್ 1.5, ಆಮೇಲೆ ಕಡಲೆ ಹಿಂಡಿ 1.5, ರವೆ ಬೂಸ ಅಷ್ಟೇ ಕೊಡ್ತಾ ಇದ್ದೀರಾ. ಜೋಳ ಪಾಳೆ ಎಲ್ಲ ಮಾಮೂಲಿ ಜೋಳ ಪಾಳೆ ಅದೆಲ್ಲ ಮೇವು ಕಟ್ ಮೇವು ಕಟ್ ಮಾಡಿ ಅದ್ರ ಮೇಕೆ ಹಿಂಡಿ ಸುರಿದ್ರೆ ಮುಗಿತ್ತು. ಸರ್, ಈಗ ಕರು ಹಾಕಿದ್ಮೇಲೆ ತಾಯಿನ ಯಾವ ಥರ ಆರೈಕೆ ಮಾಡಬೇಕು ಮತ್ತು ಕರುನ ಯಾವ ಥರ ಆರೈಕೆ ಮಾಡಬೇಕು? ತಾಯಿ ಅದೇ ಒಂದು ವಾರ ಅದು ಕೆತ್ತಲು ಗಾಜಿರುತ್ತಲ್ಲ ಬಾಟಮ್ಮು, ಎವಿ ಬಾಟಮ್ ಬಿಟ್ಟರೆ ಅವಕ್ಕೊಂದು ವಾರ ತಿಂಡಿ ಕೊಡಬಾರ್ದು, ಡೈಜೆಕ್ಷನ್ ಆಗಲ್ಲ ಸರಿಯಾಗಿ.
ಹಳ್ಳಿ ಹಳ್ಳಿ ಕಡೆ ಅಂಬ್ಲಿಯನ್ನು ಕಾಯಿಸ್ತಾರೆ, ಅಂಬ್ಲಿ ಕುಡಿಸ್ತೀವಿ. ಆಮೇಲೆ ಕರು ಇನ್ನೇನಿದೆ, ಕರು ಕಟ್ಟಿ ಬೆಳಗ್ಗೆ ಮೂರು ಲೀಟ್ರು, ಸಂಜೆ 3 ಲೀಟ್ರ್ ಹಾಕ್ಕೊಡ್ತೀವಿ. 6 ಲೀಟ್ರ್ ಆಗುತ್ತೆ. ಇನ್ನು 3 ರಿಂದ 3.5 ತಿಂಗಳ ಗಂಟ ನೀರು ತೋರಿಸಲ್ಲ ಅದಕ್ಕೆ. ಮಧ್ಯಾಹ್ನದ ಹೊತ್ತು 1/4 ಕೆಜಿ 1/4 ಕೆಜಿ ಕಡಲೆ ಎಣ್ಣೆನ ಹಾಕಿ 3/4 ಲೀಟ್ರಿಂದ 1/2 ಲೀಟ್ರ್ ನೀರು ನೆನೆಯುವಷ್ಟು ಕಡಲೆ ಎಣ್ಣೆ ನೆನೆಯುವಷ್ಟು ಕೊಡ್ತೀವಿ. ಇನ್ನು ತಾಯಿ ಆರೈಕೆ 1 ವಾರ ಆದಮೇಲೆ ಅದು ಸರಿಯಾಗುತ್ತೆ. ತಾಯಿ ಆರೈಕೆ ಆದಮೇಲೆ ಮುಂದಕ್ಕೆ 4 ತಿಂಗಳು ಮತ್ತೆ ಹೀಟ್ ಕೊಡಿಸಿ ಪುನಃ ಮತ್ತೆ ಕರುನ ಅದೇ ಕೊಂಬಿಸ್ತೀವಿ. ಅದು 20 ದಿವಸ ಕೊಂಬಿಸ್ತೀವಿ. ಬೆಳಗ್ಗೆ 3 ಲೀಟ್ರ್, ಸಂಜೆ 3 ಲೀಟ್ರ್ ಹಾಲಾಕ್ತೀವಿ. 3 ತಿಂಗಳು ಆಯ್ತಾ ಇದ್ದಂಗೆ 1/4 ಕೆಜಿ 1 ಕೆಜಿ ಕಡಲೆ ಹಿಂಡಿ, ಕಡಲೆ ಹಿಂಡಿನ ಎಷ್ಟು ನೆನೀತದ ಅಷ್ಟು ನೀರು ಹಾಕಿ ಇನ್ನೂ ಅದು ಮುಂದುವರಿಯುತ್ತೆ. ಅದು ಕರೆಕ್ಟ್ 5 ತಿಂಗಳು ದಾಟ್ತೈತೆ ಅಂದರೆ ಅದು ಮೇಯಕ್ಕೆ ಪಟ್ಟಾಗುತ್ತೆ. ಆಗ ಅದು ಎಷ್ಟು ಮಲ್ಕ್ ಮಾಡುತ್ತೋ ಅಷ್ಟು ಕಡ್ಡಿ ಹಾಕಿ ಇನ್ನೊಂದು ಎಷ್ಟು ತೋಟಕ್ಕೆ ಕೊಡಿ ತೋಟಕ್ಕೆ ಇಲ್ಲ ಪೆಡ ಕೊಳಿ ಕೈಕೊಳ್ಳೋ ಪೆಡ ಕೊಳಿ ಕೈಕೊಂಡು ಮತ್ತೆ ಅದು ಇನ್ನೂ ಕರೆಕ್ಟಾಗಿ 1-1.5 ವರ್ಷಕ್ಕೆ ಗರ್ಭ ತಾಳುತ್ತೆ ಕರು. ಸರ್, ನಾನು ಎಲ್ಲ ಫಾರ್ಮ್ಗಳು ನೋಡ್ತಾ ಇರ್ತೀನಲ್ಲ, ಒಬ್ಬೊಬ್ರು ಕಟ್ ಹಾಕಿ ಮೇಯಿಸ್ತಾ ಇರ್ತಾರೆ, ಒಬ್ಬೊಬ್ರು ಹಂಗೆ ಬಿಟ್ಬಿಟ್ಟಿರ್ತಾರೆ, ಇಲ್ಲ ತೋಟದಲ್ಲಿ ಕಟ್ ಹಾಕಿರ್ತಾರೆ, ನೀವು ಫುಲ್ಲು ಫ್ರೀಯಾಗಿ ಬಿಟ್ಟಿದ್ದೀರಾ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗ್ಬೋದು ಈಗ? ಸರ್, ಈಗ ಅಲ್ಲಿ ಕಟ್ ಹಾಕೋದ್ರಿಂದ ಅದು ಹಾಲು ಅಷ್ಟು ಪ್ಯೂರ್ ಇರಲ್ಲ. ನಮ್ದು ಆರ್ಗ್ಯಾನಿಕ್ ಮಿಲ್ಕ್ ಬರೋದು, ಅಲ್ಲಿ ಕಾಂಗ್ರೆಸ್ ಗಿಡ ಬೇರೆ ಇತ್ಯಾದಿ ಇತ್ಯಾದಿ ಸೊಪ್ಪುಗಳನ್ನು ತಿಂತವೆ. ನಮ್ದು ಇಲ್ಲಿ ಬರೀ ಅಳ್ಜಾಣ್ ಕಡ್ಡಿ, ನೇಪಿಯರ್ ಅಂತ ಸೀಮೆ ಕಡ್ಡಿ, ಅದು ಬಿಟ್ಟರೆ ಏನು ತಿನ್ನಲ್ಲ. ಇಲ್ಲಿ ಬಸವನ ಸೊಪ್ಪು ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ. ಇನ್ನು ಅದರಿಂದ ನಮ್ಮದು ಆರ್ಗ್ಯಾನಿಕ್ ಮಿಲ್ಕ್ ಬರುತ್ತೆ, ಹಾಲು ಯಾವುದೇ ಥರ ಸ್ಮೆಲ್ ಆಗಲಿ ಏನೇ ಬರೋಲ್ಲ ಹಾಲಲ್ಲಿ. ಅದರಲ್ಲಿ ಇಂದು ಸ್ವಲ್ಪ ಕಾಂಗ್ರೆಸ್ ಗಿಡ ತಿನ್ನೋ ಥರ ಸ್ವಲ್ಪ ಸ್ಮೆಲ್ ಬರುತ್ತೆ, ಕೈ ಥರ ಬರುತ್ತೆ ಹಾಲು. ಸರ್, ಹಸುಗಳಿಗೆ ಯಾವ್ಯಾವ ಕಾಯಿಲೆ ಬರ್ಬೋದು, ಅದು ಕಾಯಿಲೆ ಬಂದಾಗ ಯಾವ ಥರ ಮೆಡಿಸಿನ್ ಮಾಡ್ತೀರಾ ಅದಕ್ಕೆ? ಈಗ ಸರ್ ನಮಗೆ ರೀಸೆಂಟಾಗಿ ಬಂದಿದ್ದು ಗಂಟು ಕಾಯಿಲೆ ಅಂತ, ಎಲ್ಲ ತಿಳ್ಪಟ್ಟಿರಂಗೆ ಗಂಟು ಕಾಯಿಲೆ ಬಂದಿತ್ತು. ಅದು ಒಕ್ಕಳ ಕಾಲು ಚಿನ್ನಿತ ಎಲ್ಲ ಗಂಟು ಗಂಟಾದಂಗೆ ಆಗೋದು, ಅದೇ ಒಟ್ಕೊಳ್ಳೋದು ಗಂಟು ಕಾಯಿಲೆ. ಇನ್ನು ಅದು ಬಿಟ್ಟರೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ತಾ ಇರ್ತೀವಿ, ವರ್ಷಕ್ಕೆ 3-4 ಸಲ ವ್ಯಾಕ್ಸಿನೇಷನ್ ಕಂಪಲ್ಸರಿ. ಗೆರಸ್ಲದು, ಆಮೇಲೆ 4-5 ಥರದ ಕಾಯಿಲೆದು ಅದೆಲ್ಲ ವೆಟರ್ನರಿ ಡಾಕ್ಟ್ರಿಂದ ತಿಳ್ಕೊಂಡು ಅದರಿಂದ ಏನು ಉಪಯೋಗ, ಕರಿಗೆ ಇಂಜುರಿ ಆಗಲ್ವಾ ಹಸಿಗೆ ಇಂಜುರಿ ಆಗಲ್ವಾ ಅಂತ ತಿಳ್ಕೊಂಡು ಮಾಡಿಸ್ತೀನಿ. ಯಾವ್ಯಾವ ಕಾಯಿಲೆ ಬರ್ಬೋದು? ಅದೇ ಗಂಟು ಕಾಯಿಲೆ ಒಂದು ಬರ್ಬೋದು, ಗೆರಸ್ಲು ಅಂತ ಒಂದು ಬರ್ಬೋದು. ಈ ಗೆರಸ್ಲು ಬರೋದು ನಮ್ಮಂತವ್ ಬರಲ್ಲ, ಈ ಕೆರೆ ಕಟ್ಟಲ್ಲಿ ಒಬ್ರು ಎಮ್ಮೆ ನೀರು ಕುಡಿಸಿರ್ತಾರೆ, ಅದೇ ಕೆರೆ ಇನ್ನೂ ಇಬ್ರು ನೀರು ಕುಡಿಸ್ತಾರೆ. ಇನ್ಫೆಕ್ಷನ್ ಇಂದ ಅದು ಎಲ್ಲಕ್ಕೂ ಹರಡುತ್ತೆ, ಬಾಯೊಳಗಿಂದ ಇನ್ಫೆಕ್ಷನ್ ಆಗುತ್ತೆ, ಕಾಲಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅದು ಒಂದಕ್ಕಾದ್ರೆ ಅದನ್ನೆಲ್ಲ ಅಲ್ಲಿ ಎಷ್ಟು ನೀರು ಕುಡಿತಾವೋ ಇಲ್ಲ ಆ ಮೇವ್ ಎಷ್ಟು ದನ ತಿಂತಾವೋ ಅವಕ್ಕೆಲ್ಲ ಆಗುತ್ತೆ. ಸರ್, ಈಗ ನೀವು ಬೆಳಗ್ಗೆ ಎದ್ದು ಮತ್ತೆ ರಾತ್ರಿ ಮಲಗೋ ಗಂಟ ಹಸು ಫಾರ್ಮ್ ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ಏನೇನು ಕೆಲಸಗಳು ಇರುತ್ತೆ ಬೆಳಗ್ಗೆಯಿಂದ ಹೇಳಿ ನಮಗೆ. ಸರ್, ನಾವು ಬೆಳಗ್ಗೆ 7:30 ಎದ್ದು ದನ ಒಳಿ ಕಟ್ಟಾಯ್ಕೊಂಡು ಹಾಲು ಕರಿತೀವಿ. 6:30 ಗಂಟೆ ಹಾಲು ಕರೆದಾದ್ಮೇಲೆ ನೆಕ್ಸ್ಟ್ ಮೇವ್ಗೆ ಹೋಯ್ತೀವಿ. ನೆಕ್ಸ್ಟ್ ಮೇವ್ ಕಟ್ ಮಾಡಾದ್ಮೇಲೆ ಇವಕ್ಕೆಲ್ಲ ಮೇವ್ ಸುರಿದು ಹಿಂಡಿ ಸುರಿದು ಕರೆಕ್ಟಾಗಿ 9:30 ರಿಂದ 10 ಗಂಟೆಗೆ ಅದು ದನ ನೀರಿಗೆ ಬಿಡ್ತೀವಿ. ಅಲ್ಲಿಗೆ ತೊಟ್ಟಿ ಇದೆ ನಮ್ಮದು, ಅದು ನೀರು ಕುಡ್ಕೊಂಡು ನಾವು ಫ್ರೀಯಾಗಿ ಮನೆಗೆ ಕತ್ತವೆ. ಇನ್ನು ಸಂಜೆ ನಾವು ತಗೊಳ್ಳೋದು ಬಂದು 4:30 ರಿಂದ 5 ಗಂಟೆ 5 ಗಂಟೆಗೆ ತಗೊಂಡು ಒಳಿಕೆ ಇನ್ನು ಮಾಮೂಲಿ ಮತ್ತೆ ಚೀಲದಲ್ಲಿ ಮಡಗಿರ್ತೀವಿ ನಾವು ಮೇವನ್ನ, ಅಲ್ಲಿ ಚೀಲ ಮಾಡಿ ಮಡಗಿರ್ತೀವಿ. ಮತ್ತೆ ಚೀಲದಲ್ಲಿ ಸುರಿದು 2 ಚೀಲ ಒಂದು ಹಸಿಗೆ ದಿಸಕ್ಕೆ 40 ಕೆಜಿ ಮೇವು ಬೀಳಬೇಕು. 40 ಕೆಜಿ ಒಂದು ಹಸಿಗೆ, ಆ 40 ಕೆಜಿಗೆ ಸುರಿತೀವಿ. ಬೆಳಗ್ಗೆ 25 ಹಾಕಿರ್ತೀವಿ, 25 ಹಾಕಿರ್ತೀವಿ. ಇನ್ನು ಬುಟ್ಟಿದ್ದೆಲ್ಲ ಕರ ಪರ ತಿನ್ಕತ್ತ ನಾವು, ಏನು ಮೇವು ವೇಸ್ಟ್ ಆಗಲ್ಲ. ಆಮೇಲೆ ಆ ಥರ ಹಾಕಿದ್ಮೇಲೆ ಮತ್ತೆ ದಿನ ಅದೇ ಪ್ರೊಟೋಕಾಲ್ ಸಿಂಗ್ರ. ನಮ್ದೀಗ 100 ಲೀಟ್ರ್ ಹಾಲು ಆಯ್ತೈತೆ ಒಟ್ಟು. 100 ಲೀಟ್ರ್ 2 ಸೇರಿ ಬೆಳಗ್ಗೆ 50 ಮತ್ತೆ ಸಂಜೆ 100. ಸರ್, ತಿಂಗಳಿಗೆ ಎಷ್ಟು ಖರ್ಚು ಬರ್ತಾ ಇದೆ ಈಗ? ಸರ್, ನಮಗೆ ತಿಂಗಳಿಗೆ ಮೇವು ಎಲ್ಲ ಸರ್ 1,65,000 ಖರ್ಚು ಬರುತ್ತೆ. ಸರ್, 65,000 ಖರ್ಚು, ಏನೇನು ಖರ್ಚು ಬರುತ್ತೆ? ಈಗ ನಾವು ಹಿಂಡಿ ತರಬೇಕು, ಹಿಂಡಿ ಅಳ್ಜಾಳ್ನುಚ್ಚು ಅವಕ್ಕೆಲ್ಲ ಖರ್ಚಾಗುತ್ತೆ. ಆಮೇಲೆ ಮೇವಿಗೆ 15,000 ಬೇಕು ನಮಗೆ. ನಾವೇ ಬೆಳ್ಕೊಂಡ್ರೆ ಅಷ್ಟು ಬರೋಲ್ಲ, ಆದರೂ ನಮಗೆ ನಾವು ಬೆಳ್ಕೋತೀವಿ, ಜೊತೆಗೆ ತರನ್ನು ಸೇರಿ 1,000 ಬರುತ್ತೆ. ಒಟ್ಟು 60,000 ರಿಂದ 65,000 ಖರ್ಚಾಗುತ್ತೆ. ಸರ್, ಅಂದರೆ ಯಾವ ಕಡೆಯಿಂದ ಕೊಂಡ್ಕೊಬರ್ತೀರ? ಯಾವ ಕಡೆ ಇಲ್ಲ, ಗ್ರಾಮದ ಕಡೆ ನಮ್ಮ ಟ್ಯಾಕ್ಟ್ರಿ ಇದೆ. ಅಂದರೆ ತಿಂಗ್ಳಿಗೆ ಎಷ್ಟು ಟನ್ ಬೇಕಾಗ್ಬೋದು ಸರ್ ಜೋಳ? ನಮಗೆ ತಿಂಗ್ಳಿಗೆ ಹೆಚ್ಚು ಕಮ್ಮಿ ನಾವು ಸರ್ ದಿಸಗ 2 ದಿವಸದಿಂದ 1 ಟನ್ನು, ಅಲ್ಲಿಗೆ 18 ಟನ್ ಬೇಕಾಗ್ಬೋದು. ಎಡಬಲ್ 18 ಟನ್ನು 2,000 2,200 ಐತೀಗ, ಅದೇ ಮುಂದೆ 200 ಜಾಸ್ತಿ ಕಮ್ಮಿ ಆಗ್ಬೋದು. ಸರ್, ಆದಾಯದ ಬಗ್ಗೆ ಮಾತಾಡೋದು, ಎಷ್ಟು ಆದಾಯ ಬರುತ್ತೆ? ಸರ್, ಆದಾಯ ನಮ್ದು ಎಲ್ಲ ಸೇರಿ ಒಂದು 70,000 ಬರುತ್ತೆ ಸರ್ ತಿಂಗ್ಳಿಗೆ. 70,000 ತಿಂಗ್ಳಿಗೆ ಆದಾಯ ಬರ್ತಾ ಇದೆ ಅಂದರೆ ಹಾಲು ಸಗಣಿ ಎಲ್ಲದಿಂದ? ಹಾಲು ಸಗಣಿ ಎಲ್ಲ ಸೇರಿ ಸರ್, ಕರುದ್ರಿಂದ. ಸರ್, ಇನ್ನೇನಾದ್ರು ಹಸುಗಳ ಬಗ್ಗೆ ರೈತರು ಮಾಹಿತಿ ಕೊಡ್ತೀನಿ ಅಂದ್ರೆ ಏನು ಮಾಹಿತಿ ಕೊಡ್ಬೋದು? ಏನೂ ಇಲ್ಲ ಸರ್, ಹಸು ಇನ್ನೂ ಜಾಸ್ತಿ ಆಗ್ಬೇಕು ನಮ್ಮ ಹೂವೆ. ಹಸು ಆದಷ್ಟು ಎಲ್ಲ ಜಾಸ್ತಿ ಮಾಡ್ಕೋಬೇಕು. ಗೋಶಾಲೆ ಗೋ ಹತ್ಯೆ ಫಸ್ಟ್ ತಡೆಗಟ್ಟಬೇಕು. ಗೋ ಹತ್ಯೆ ತಡೆಗಟ್ಟಿದ್ರೆ ನಮ್ಮ ಹಿಂದೂಗಳಿಗೊಂದು ಗೌರವ. ಹಾಗಾಗಿ ಅಷ್ಟೇ ಸರ್ಕಾರ ಗೋ ಹತ್ಯೆ ಇದು ಮಾಡಿದೆ, ಗೋ ಹತ್ಯೆ ಅವರು ಜಾರಿಗೊಳಿಸ್ತಾ ಇದ್ದಾರೆ. ಜಾರಿಗೊಳಿಸಿದ್ರೆ ಅದಿನ್ನೂ ಜಾರಿ ಆಗಿಲ್ಲ, ಜಾರಿ ಆದಂಗೆ ಮಾಡೋಣ ನೋಡೋಣ.
ಸರ್ ಹಸುನ ತಂದಾಗ ಒಬ್ಬ ರೈತ ಅದನ್ನ ಕ್ಲೀನಾಗಿ ನೋಡ್ಕೋಬೇಕು ಅಂದ್ರೆ ಯಾವ ತರ ನೋಡ್ಕೋಬೇಕು? ಕ್ಲೀನಾಗಿ ನೋಡ್ಕೋಬೇಕು ಅಂದ್ರೆ ಏನಿಲ್ಲ ಸರ್, ವೆಟರ್ನರಿಯನ್ ಡಾಕ್ಟರ್ ಕಣ್ಣಲ್ಲಿ ಬ್ಲಡ್ ನೋಡ್ತಾರೆ, ಅವ್ರು ಬಂದಕ್ಕೆ ಮೇನ್ ಬ್ಲಡ್ಡು ಕಿವಿತ ಜ್ವರ, ಯಾವುದೇ ಹಸಿಗೆ ಜ್ವರ ಚೆಕ್ ಮಾಡೋದು ಕಿವಿಲಿ, ಕಿವಿಲಿ ಮತ್ತೆ ನೆತ್ತಿ ಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕಣ್ಣಲ್ಲಿ ಬ್ಲಡ್ ನೋಡ್ತಾರೆ. ಅದಾದ್ಮೇಲೆ ಹಸು ಆರೋಗ್ಯವಾಗಿರುತ್ತೆ, ಮಲ್ಕ್ ಮಾಡುತ್ತೆ ಹಸು. ಬೆಳಿಗ್ಗೆ ತಿಂಡಿ ತಿನ್ನ 11 ರಿಂದ 12 ಗಂಟೆ ಮಲ್ಕ್ ಮಾಡ್ತಲೇ ಇರುತ್ತೆ. ಆ ಮಲ್ಕ್ ಮಾಡಿದ್ರೆ ಏನಾಗಲ್ಲ ಅಂದ್ರೆ, ಸ್ವಲ್ಪ ಜನ ರೈತರುಗಳಿಗೆ ಅಂದ್ರೆ ಈಗ ಹೊಸದಾಗಿ ಬರ್ತಾರ ಈ ಫೀಲ್ಡ್ಗಳಿಗೆ ಈಗ ಅಲ್ಲು ಅಂತ ಹೇಳಿದ್ರಿ, ಇಷ್ಟಲ್ಲೂ ನೋಡ್ ತರ್ಬೇಕು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗಿನ ಫೀಲ್ಡ್ ಅಲ್ಲಿರೋರ್ಗೆ ಸ್ವಲ್ಪ ಈಗ ಸೂಪರ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದ್ ಯಾವ ತರ ಅಂತ ಸ್ವಲ್ಪ ಹೇಳಿ. ಈಗ ಸರ್ ನಮ್ದು ಇನ್ನೂ ಅದು ಎಲ್ಲ ಆಗಿಲ್ಲ ಸರ್. ಈಗ ನಮ್ದು ಕರೆಕ್ಟ್ ಆಗಿ ಪಡ್ಡೆ ಗಬ್ಬ ಐತೆ ಅಂದ್ರೆ 3-4 ತಿಂಗಳ ಪಡ್ಡೆ ಗಬ್ಬ 7 ಅಲ್ಲಾಗಿರುತ್ತೆ, 2 ಅಲ್ಲ. ಅದಕ್ಕೆ 6 ಅಲ್ಲು ಹೊಸಬಾಯಿ, ಅದು ಅದು ಹೊಸಬಾಯಿ. ಇದು ಬಂದು 4 ಅಲ್ಲು, 4 ಅಲ್ಲು ಅಂತ ಹೆಂಗ್ ಹೇಳ್ತೀವಿ ಅಂದ್ರೆ ಅಲ್ಲಿ ಅಲ್ಲಿಗೆ ಗೊತ್ತಾಗುತ್ತೆ ದೊಡ್ಡ ಅಲ್ಲು ಕಡೆ ಅಲ್ಲು. ಈ ಕಡೆ ಅಂದ್ರೆ ಹೊಸಬಾಯಿ ಆಗುತ್ತೆ ನೆಕ್ಸ್ಟ್ ಇಂದ, ಅದಲ್ಲಿ 6ನೇ ಕರ 5ನೇ ಕರ ಆಗಿರುತ್ತೆ. ಆಮೇಲೆ ಇನ್ನು ಆ ಕಡೆ ಎಲ್ಲ ಹೊಸಬಾಯಿ ಆದ್ಮೇಲೆ 20 ವರ್ಷ ಗಂಟೆ ಆಗಿರ್ತವೆ. ಸರ್ ಹೈನುಗಾರಿಕೆಯಲ್ಲಿ ಲಾಭ ಇದೆಯಾ? ಇದೆ ಸರ್, ಲಾಭ ಇದೆ. ಅಂದ್ರೆ ಯುವ ರೈತರುಗಳು ಎಲ್ಲ ಮಾಡಬಹುದಾ? ಮಾಡ್ಬೋದು ಸರ್. ಅಂದ್ರೆ ನೀವು ಈಗ ಹೇಳಿದ್ರಿ, ನೆಕ್ಸ್ಟ್ ನಿಮ್ದೇ ಫ್ಯೂಚರ್ ಅಲ್ಲಿ ಪ್ಲಾನ್ ಇದೆ, ಇಷ್ಟು ಹಸುಗಳು ಮಾಡಬೇಕು? ನಮ್ಮ ಫ್ಯೂಚರ್ ಅಲ್ಲಿ ಪ್ಲಾನ್ ಇದೆ ಸರ್. ಎಷ್ಟು ಮಾಡಬೇಕು ಅಂತ? 20ರಿಂದ 25 ಹಸು ಮಾಡಬೇಕು ಅಂತ ಇದ್ದಿದೆ. ಸರ್ ಇನ್ನ ಏನೇನಿದೆ ನಿಮ್ಮ ಹತ್ರ? ಚಿಲ್ಲಿಂಗ್ ಮಿಷಿನ್ ಇದೆ ಅಂತ ಕೇಳ್ಪಟ್ಟೆ. ಅಕ್ಷಯಕಲ್ಪ ಅಂತ ಒಂದು ಆರ್ಗ್ಯಾನಿಕ್ ಮಿಲ್ಕ್ ಚಿಲ್ಲಿಂಗ್ ಮಿಷಿನ್ ಇದೆ, ಅದಕ್ಕೆ 10ರಿಂದ 15 ಲಕ್ಷ ಬಂಡವಾಳ ಹಾಕಿರ್ತೀವಿ. 10ರಿಂದ 15 ಲಕ್ಷ ಮಿಷಿನ್ಗೆ ಬಂಡವಾಳ, ಮಿಷಿನ್ ಜನರೇಟರ್ ಎಲ್ಲ ಸರಿ. ಆಮೇಲೆ ಇದಕ್ಕೆ ಮಿಲ್ಕಿಂಗ್ ಮಿಷಿನ್ ಇದೆ. ಅಂದ್ರೆ ಮಿಲ್ಕಿಂಗ್ ಮಿಷಿನ್ ಸರ್ ಅದನ್ನ ಕೇಳ್ಬೇಕು ಅಂತಿದೆ, ಮಿಲ್ಕಿಂಗ್ ಮಿಷಿನ್ ಒಂದು ಹಸುಗೆ ಕರಿಬೇಕಾ ಎಷ್ಟೊತ್ತು ಬೇಕಾಗಬಹುದು? ಅದು ಸರ್ ಅದು ಸ್ವರ ಬಿಡೋದ್ರ ಮೇಲೆ 4ರಿಂದ 5 ನಿಮಿಷ ಸರ್, ಒಂದು ಹಸಿಗೆ 4ರಿಂದ 5 ನಿಮಿಷ. 12ರಿಂದ 14 ಲೀಟರ್ ಹಾಲು ಕೊಡೋಕೆ 4ರಿಂದ 5 ನಿಮಿಷ. ಸರ್ ಅದು ಮಿಷಿನ್ ಏನು ಪ್ರೈಸ್ ಅದು? ಅದು ಸರ್ 28ರಿಂದ ಇದೆ, ಸಿಂಗಲ್ ಕ್ಯಾನು. ಸಿಂಗಲ್ ಕ್ಯಾನ್ ಎಷ್ಟು ಲೀಟರ್? 25 ಲೀಟರ್. 25 ಲೀಟರ್ ಸಿಂಗಲ್ ಕ್ಯಾನ್ ಇದೆ. ಇನ್ನು ಡಬಲ್ ಕ್ಯಾನ್ ಬಂದು 50 ಲೀಟರ್, ಅದು 70 ಅಬೋ ಇದೆ. ಸಬ್ಸಿಡಿ ಏನಾದ್ರು ಸ್ಕೀಮ್ಗಳು ಇದೆಯಾ ಅದಕ್ಕೆ? ಸಬ್ಸಿಡಿ ಸ್ಕೀಮ್ ಕೊಡ್ತಾರೆ. ಈಗ ಚಾಪ್ ಕಟ್ರಿಗೆಲ್ಲ 18,000 ಗಡಸಿಗೆ, ಇನ್ನು SC ST ತಗೊಂಡ್ರೆ 7,500 8,000 ಸಬ್ಸಿಡಿ ಎಲ್ಲ ಕೊಡ್ತಾರೆ, 20,000 ಕೊಡ್ತಾರೆ ಚಂದ್ರಪಣ್ಣ ತಾಲೂಕಲ್ಲಿ. ಸರ್ ಇದು ನಮ್ದು ಆರ್ಗ್ಯಾನಿಕ್ ಮಿಲ್ಕ್ ಅಕ್ಷಯಕಲ್ಪ ಅಂತ ಟಿಪ್ಟೂರ ಫಸ್ಟ್ ಲಾಂಚ್ ಆಗಿದ್ದು. ಇದು ನಮ್ದು ಬಂದು 1180 ಲೀಟರ್ ಹಿಡಿಯುತ್ತೆ ಹಾಲು, ಈ ಟ್ಯಾಂಕ್ 80 ಲೀಟರ್ ಹಿಡಿಯುತ್ತೆ. ಇದ್ರ ನೆಕ್ಸ್ಟ್ ಬಂದು ನಮ್ದು ಈಗ 5500 ಲೀಟರ್ಸ್ ಮಿಲ್ಕ್ ಇದೆ ಮಾರ್ನಿಂಗ್ದು. ಅದು ಫುಲ್ ಕೋಲ್ಡ್ ಅಲ್ಲೇ ಇದೆ ಹಾಲು, ಕೋಲ್ಡ್ ಅಲ್ಲಿ ಇರ್ಬೇಕು 24x7. ಆಮೇಲೆ ಟೆಂಪ್ರೇಚರ್ ಆಗಂಗೆ ನೋಡ್ಕೋತಾ ಇರ್ಬೇಕು ನಾವು, ಮೇನ್ ನೋಡ್ಕೋಬೇಕಾದ್ರೆ ಟೆಂಪ್ರೇಚರ್. ಇದು ಬ್ಯಾಟ್ರಿ ಪವರು, ಇದು ಬ್ಯಾಟ್ರಿ ಪವರ್ ಇದ್ರಿಂದ ಚಾರ್ಜ್ ಆಗಿ ಅಲ್ಲಿಗೆ ಹೋಗುತ್ತೆ. ಇದು 11 ಅವರ್ ನಾವು ಕರೆಂಟ್ ಇಲ್ಲ ಅಂದ್ರೂ ಇದು ಚಾರ್ಜ್ ಆಗಿ 11 ಅವರ್ ಕೆಪಾಸಿಟಿ ಇರುತ್ತೆ. ಜನರೇಟರ್ ಟೈಪ್ ಅಂದ್ರೆ UPS ಇರುತ್ತಲ್ಲ ಆ ತರ ಬ್ಯಾಟ್ರಿ ಟೈಪ್ ಅಲ್ಲಿ ಇರುತ್ತೆ. ಇನ್ನ ಸರ್ ಇದು ಬಂದು ಸ್ಟೆಪ್ಲೈಸರ್, ಸ್ಟೆಪ್ಲೈಸರ್ ಕೇಳಿರ್ತೀರಾ? ಇದು ಕಾಸ್ಟ್ ಬಂದು 55-60,000. ಇದು ಸಪ್ರೇಟ್ ಹಾಕಿಸ್ಕತ್ತೀವಿ ಅಂದ್ರೆ 55 ಆಗುತ್ತೆ, ಇಲ್ಲ ಒಟ್ಟಿಗೆ ಹಾಕಿಸ್ಕೊಂಡಿರೋದು. ಇನ್ನು ಅದು ಹಾಟ್ ಏರ್ನ ಆಚೆ ಕಡೆ ಬಿಡುತ್ತೆ, ಅಂದ್ರೆ ಕೂಲ್ ಮಾಡ್ತಿರೋದ್ರಿಂದ ಮೋಟರ್ ಓಡೋದ್ರಿಂದ ಹಾಟ್ ಏರ್ನ ಆಚೆ ಕಡೆ ಬಿಡುತ್ತೆ. ಇದು ಇನ್ವೈಟರು, ಇದು ಬ್ಯಾಟ್ರಿ, ಡಬಲ್ ಬ್ಯಾಟ್ರಿ ಇದೆ. ಇದು ಇನ್ವೈಟರು ನಾವು ಈಗ ಚೇಂಜ್ ಮಾಡಿರೋದು. ಇನ್ನು ಇದು ಬಂದು 11 ಅವರ್ ನಾವು ಕರೆಂಟ್ ಇಲ್ಲ ಅಂದ್ರೂ ಇದ್ರ ಒಂದು ಕೆಪಾಸಿಟಿ ಬ್ಯಾಟ್ರಿ ಕೆಪಾಸಿಟಿಯಿಂದ BMC ರನ್ ಆಗುತ್ತೆ. ರೈತರು ಕೂಡ ಎಲ್ಲ ಅಲ್ಲಿ ಇಲ್ಲೇ ತಂದು ಹಾಕ್ತಾ ಇರ್ತಾರೆ. ಈಗ ರೈತರು ಕೂಡ ಅಲ್ಲಿ ತಂದು ಹಾಕ್ತಾರಲ್ಲ, ಅದು ಚೆನ್ನಾಗಿದೆಯೋ ಅಲ್ಲ, ನೀರು ಮಿಕ್ಸ್ ಮಾಡಿದ್ರೆ ನೀವು ಯಾವ ಥರ ಚೆಕ್ ಮಾಡ್ತೀರಾ? ಸರ್ ನಮ್ಮದು ಬಂದು ಟೆಸ್ಟಿಂಗ್ ಟ್ಯೂಬ್ಗಳಿದೆ ಎಲ್ಲ, ಇದು ಆಲ್ಟಿಬಿಟಿ ಚೆಕ್ ಮಾಡೋದು. ಇನ್ನು ನೆಕ್ಸ್ಟ್ ಬಂದರೆ ಇದು ಸಿಎಲ್ಆರು ಮತ್ತು ಆಲ್ಟಿಬಿಟಿಕ್ಕು ಆಲ್ಕಾಲು ಮತ್ತು HS. ಇದು ಆಲ್ಕಾಲು ಕರು ಹಾಕಿ 10 ದಿನ ನಮ್ಮ ಡೈರಿಗೆ ಹಾಕಂಗಿಲ್ಲ, ಆರ್ಗ್ಯಾನಿಕ್ ಮಿಲ್ಕ್ ಆಗಿಂದ. ಇದು ಎಥನಾಲ್ ಅಂತ, ಇದು HS ಟೆಸ್ಟು. ಹಸು ಹೆಂಗೆ ಆರೋಗ್ಯವಾಗಿದೆ, ಹಸುವಿನ ಹಾಲು ಹೆಂಗಿದೆ ಅಂತ ಇದರಿಂದ ಚೆಕ್ ಮಾಡ್ತೀವಿ. ಇದು ನಾವು ಸೊಲ್ಯೂಷನ್ 5ml ಬಿಟ್ಟು ಹಾಲು 5ml ಬಿಡ್ತೀವಿ. ಇನ್ನೊಂದು ಕಲರ್ ಚೇಂಜ್ ಆದರೆ ಅಂದರೆ ಬ್ಲೂ ಬಂದರೆ ಪಾಸ್ ಆಗುತ್ತೆ, ಸ್ವಲ್ಪ ರೆಡ್ ಕಲರ್ ತಿರುಗಿದ್ರೆ ಅದು ಫೇಲ್ ಆಗುತ್ತೆ, ಆ ಹಾಲು ರಿಜೆಕ್ಟ್ ಮಾಡ್ತೀವಿ. ಅಂದರೆ ಈ ಮಿಷಿನು ಸರ್ ಒಟ್ಟು ಎಲ್ಲ ಸೇರಿ ಎಷ್ಟು ಖರ್ಚು ಬರ್ಬೋದು? ಮಿಷಿನ್ ತರ್ತೀನಿ ಅಂದರೆ, ಮಿಷಿನ್ ತರ್ತೀನಿ ಅಂದರೆ 8ರಿಂದ 9 ಲಕ್ಷ ಸರ್. ಜನರೇಟರ್ 9 ಲಕ್ಷ ನೀವು ಇದಕ್ಕೆ ಬಂಡವಾಳ ಹಾಕಿದ್ದೀರಾ ಸರ್? ಈಗಾಗಲೇ ಅದೇ ತಗೊಂಡಿದ್ದೀರಿ ಇದರಿಂದ? ಅದೇ ಬಂದೈತೆ ಸರ್, ನಮ್ದಲ್ಲೇ ಇದು 8 ವರ್ಷ ರನ್ನಿಂಗು. 8 ವರ್ಷ. ಫಸ್ಟು 3 ವರ್ಷ 500 ಲೀಟ್ರದ್ದು ಇತ್ತು ಶರಾಪು. ಇದು ಪ್ರಮೋದ್ ಏನು ಕಡೆಯಿಂದ ಹಾಕ್ಸಿರೋದು, ಇದು ಅದರಲ್ಲಿ ಬಂದೈತೆ ಸರ್. ಅಂದರೆ ಸರ್ ನಿಮ್ಗೆ ಇದ್ರ ಬಗ್ಗೆ ಯಾವ ಥರ ಮಾಹಿತಿ ಸಿಕ್ತು? ಇದ್ರ ಬಗ್ಗೆ ಅಂದರೆ ಸರ್ ನಾವು 34ನೇ ಫಾರ್ಮರು ಟಿಪ್ಟೂರ್ಗೆ, ಅಕ್ಷಯಕಲ್ಪಕ್ಕೆ 34ನೇ ಫಾರ್ಮರು. BMC ನಮ್ದು ಇದು ಆಗ್ಲಿಂದನೂ ಐತೆ, ಟಿಪ್ಟೂರೆಲ್ಲ ಹೋಗಿ ನಮ್ಮ ತಂದೆಯವರು ಅಲ್ಲೆಲ್ಲ ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರ್ಸಿದ್ದಾರೆ. ನಾವು ಅವ್ರ ಹಿಂದೆ ಮುದ್ದ ಮುಂದುವರ್ಸ್ಕೊಂಡು ಹೋಯ್ತೀವಿ. ಸರ್ ಈಗ ಚಿಲ್ ಮಾಡ್ಕೊಡಕ್ಕೆ ನೀವು ಕಂಪ್ನಿ ಕಡೆಯಲ್ಲಿ ಏನು ಚಾರ್ಜ್ ತಗೋತಾ ಇದ್ದೀರಾ? ಸರ್ ನಮಗೆ 1 ಲೀಟ್ರಿಗೆ 1.50 ಕೊಡ್ತಾರೆ ಸರ್, 1 ರೂಪಾಯಿ ಕೊಡ್ತಾರೆ. 1 ರೂಪಾಯಿ
ಈಗ ರೈತರು ನಿಮ್ಮ ಹತ್ರ ತಂದಾಕ್ತಾರೆ, ನೀವೇ ದುಡ್ಡು ಕೊಡ್ತೀರೋ ನಾನು ಕಂಪ್ನಿ ತಂದಾಕುತ್ತೋ ಸರ್? ನಮ್ದು ಡೈಲಿ ಪೇಮೆಂಟ್ ಇದೆ, ಏನಿದೆ ಆಪರೇಟರ್ ಅಲ್ಲೇ ಮಾಡ್ತಾರೆ. ಇಲ್ಲಿ ಬಿ ಎಂ ಸಿ ಅವ್ರ ಸ್ವಲ್ಪ ಚೆಕ್ ಮಾಡ್ಕೊಂಡು ಬಿ ಎಂ ಸಿಗೆ ಹಾಕಿ ಮುಗಿತು. ಈಗ ಏನು ಹಾಲು ರೇಟ್ ಇದೆ ಸರ್ ಈಗ ಪ್ರೆಸೆಂಟ್? ಸರ್ ಈಗ 4.0 8.8 28 ಐತೆ, 38 ಐತೆ, ಇನ್ನು ಲೋ 28 ಇಂದ ಹಾಲು ಬರುತ್ತೆ. 28 ಯಾವುದು ಬರಲ್ಲ, ಅವೆಲ್ಲ ರಿಜೆಕ್ಟ್ ಮಾಡ್ತೀವಿ ಮಿಲ್ಕ್ನ. 40 ರುಪೀಸ್ ಗಂಟೆ ಇದೆ ಸರ್ ಅಕ್ಷಯ ಗ್ರೂಪ್ದಲ್ಲಿ. ಸರ್ ಇದು ಒಳಗೆ ಸೇಮ್ ಮನೇಲಿ ಯಾವ ಥರ ಮಂತ್ ಕರೆಯುತ್ತೋ ಅದೇ ಥರ ಒಳಗೆ ನೋಡಿ ಹಾಲೇಂಗೆ ಮಿಕ್ಸ್ ಆಯ್ತೈತೆ. ಇದರಿಂದ ಹಾಲು ಕೋಲ್ಡ್ ಇರುತ್ತೆ, ಹಾಲು ಬೇಗ ಕೆಡಲ್ಲ. ಇದೇ 11 ಗಂಟೆ ಕೆಪಾಸಿಟಿ ಇರುತ್ತೆ ಬ್ಯಾಟ್ರಿಯಿಂದ, ಆ ಥರ ರನ್ ಆಗುತ್ತೆ ಸರ್.